ಟೇಸ್ಟ್ ಚೆನ್ನಾಗಿರುತ್ತೆ ಫುಡ್ ಎಲ್ಲ ವೆರೈಟಿ ವೆರೈಟಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಇರುತ್ತೆ ಅದರಿಂದ ಬರ್ತೀವಿ ಎಲ್ಲ ರೆಸ್ಟೋರೆಂಟ್ಗಿಂತ ಇದು ಚೆನ್ನಾಗಿರುತ್ತೆ ರಾಮೇಶ್ವರ ರೆಸ್ಟೋರೆಂಟ್ ಹುಡ್ಕೊಂಡು ಬರ್ತೀವಿ ಈ ಥರ ಒಂದು ಕ್ವಾಲಿಟಿ ಒಂದು ಹೋಟೆಲ್ ಬೇಕಾಗಿತ್ತು ಫುಡ್ ಎಲ್ಲ ಚೆನ್ನಾಗಿದೆ ಬಿರಿಯಾನಿ ತೊಗೊಂಡಿದ್ದೆ ವೆಜ್ ಬಿರಿಯಾನಿ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಸೌತ್ ಇಂಡಿಯನ್ಸ್ಗೆ ಫೇವ್ರೇಟ್ ಫುಡ್ ರಾಮೇಶ್ವರಮ್ಮಲ್ಲಿ ಕ್ವಾಂಟಿಟಿ ಕಮ್ಮಿ ಆದರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೈಸ್ ಆಲ್ಸೋ ರೀಸನಬಲ್ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಗೋಂಗೂರ ರೈಸು ಆಮೇಲೆ ಪುಳಿಯೋಗರೆ ಆರ್ಡರ್ ಮಾಡಿದ್ವಿ ಗೋಂಗೂರ ರೈಸ್ ಅಂತೂ ಎಕ್ಸಲೆಂಟ್ ಆಗಿದೆ ಆ್ಯಕ್ಚುಲಿ ಇದೊಂಥರ ಎಲ್ಲೋ ಒಂದಲ್ಲಿ ದೇವಸ್ಥಾನದಲ್ಲಿ ಬಂದಂಗೆ ಆಗಿದೆ ನಮ್ಗೆ ಯೂಶ್ವಲಿ ಈ ಥರದ ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ನಾನು ನೋಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಸಿಲಿಕಾನ್ ಸಿಟಿಯಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಲಕ್ಷಾಂತರ ಜನ ಬರ್ತಾರೆ ಸಣ್ಣ ಪುಟ್ಟ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅದೇ ರೀತಿ ಹೊಟ್ಟೆ ತುಂಬಿಸೋ ಕೆಲಸ ಮಾಡೋರಿಗೂ ಬೆಂಗಳೂರು ಉತ್ತಮ ಪ್ಲಾಟ್ಫಾರ್ಮ್ ಒದಗಿಸುತ್ತೆ ಅರ್ಥಾತ್ ಹೋಟೆಲ್ ಬಿಸ್ನೆಸ್ಗೆ ಹೌದು ವೀಕ್ಷಕರೇ ಸ್ಟ್ರೀಟ್ ಫುಡ್ನಿಂದ ಹಿಡಿದು ಸ್ಟಾರ್ ಹೋಟೆಲ್ಗಳವರೆಗೂ ಯಾವುದೇ ಹೋಟೆಲ್ಗೆ ಹೋದರೂ ಜನ ತುಂಬಿ ತುಳುಕ್ತಾರೆ ಅಂಥದ್ರಲ್ಲಿ 10x10 ಅಥವಾ 10x15 ಆರಂಭವಾಗೋ ಕೆಫೆಯೊಂದು ತಿಂಗಳಿಗೆ ಸರಿ ಸುಮಾರು 4.5 crore ವ್ಯವಹಾರ ಮಾಡುತ್ತೆ ಅಂದರೆ ಅಚ್ಚರಿ ಆಗುತ್ತಲ್ವಾ ಹೌದು ವೀಕ್ಷಕರೇ ಗಾರ್ಡನ್ ಸಿಟಿಯ ಹೋಟೆಲ್ ಬಿಸ್ನೆಸ್ನಲ್ಲಿ ಈಗ ಆಗ್ತಿರೋದು ಒಂದೇ ಒಂದು ಚರ್ಚೆ ಅದರಲ್ಲೂ ಸಸ್ಯಾಹಾರಿಗಳ ಬಾಯಲ್ಲಿ ನೀರೂರಿಸುತ್ತಿರೋ ಹೋಟೆಲ್ ಅಂದರೆ ಅದು ರಾಮೇಶ್ವರಂ ಕೆಫೆ ಬೆಂಗಳೂರಿನ ಬ್ರಾಹ್ಮಣ್ಸ್ ಅಯ್ಯಂಗಾರ್ ಬ್ರ್ಯಾಂಡ್ನ ಹೋಟೆಲ್ಗಳಲ್ಲಿರುವಂತೆ ರಾಮೇಶ್ವರಂ ಕೆಫೆಯಲ್ಲಿ ಕೂಡ ಸ್ವಾದಿಷ್ಟಕರ ಆಹಾರಗಳ ಆಯ್ಕೆ ಇದೆ ಅಪ್ಪಟ ಸಸ್ಯಾಹಾರದ ಖಾದ್ಯಗಳ ಮೆನು ಇಲ್ಲಿದೆ ರಾಮೇಶ್ವರ್ ಕೆಫೆಯನ್ನ ದಿವ್ಯಾ ರಾಘವೇಂದ್ರ ರಾವ್ ಮತ್ತು ರಾಘವೇಂದ್ರ ರಾವ್ ಸ್ಥಾಪನೆ ಮಾಡಿದ್ರು ಇಬ್ರು ಕೂಡ ಹೋಟೆಲ್ ಬಿಸ್ನೆಸ್ ಅಲ್ಲಿ ಹೆಚ್ಚಿನ ಸದ್ದು ಮಾಡಿದ್ದಾರೆ ಭಾರತದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮೇಲಿನ ವಿಶೇಷ ಅಭಿಮಾನದಿಂದಾಗಿ ಅವರ ಜನ್ಮಸ್ಥಳವಾದ ರಾಮೇಶ್ವರಂ ಹೆಸರನ್ನೇ ತಮ್ಮ ರೆಸ್ಟೋರೆಂಟ್ನ ಹೆಸರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಇಡ್ಲಿ ವಡೆ ದೋಸೆ ರೈಸ್ ಬಾತ್ ಇತ್ಯಾದಿ ಮಾಮೂಲಿ ಆಹಾರವೇ ಆದರೂ ರುಚಿಯಲ್ಲಿ ಒಂದು ಹಂತ ಮೇಲಿದೆ ಹೀಗಾಗಿ ಈ ಹೋಟೆಲ್ನಲ್ಲಿ ಸದಾ ಜನರು ತುಂಬಿರ್ತಾರೆ ಇನ್ನು ತುಪ್ಪದ ಪುಡಿ ಇಡ್ಲಿ ತುಪ್ಪದ ಪುಡಿ ಮಸಾಲೆ ದೋಸೆ ಬಟನ್ ಇಡ್ಲಿ ಸಾಂಬಾರ್ ಪೊಂಗಲ್ ಬೆಳ್ಳುಳ್ಳಿ ರೋಸ್ಟ್ ದೋಸೆಗಳು ರಾಮೇಶ್ವರಂ ಕೆಫೆಯ ಸ್ಪೆಷಲ್ ಡಿಶ್ಗಳು ಇಂದಿರಾನಗರ JP ನಗರ ಇತ್ಯಾದಿ ಕಡೆ ಇದ್ದ ರಾಮೇಶ್ವರಂ ಕೆಫೆ ಇದೀಗ ರಾಜಾಜಿನಗರದಲ್ಲೂ ಹೊಸ ಬ್ರಾಂಚ್ ಆರಂಭಿಸಿದೆ ಅದೇನು ಜನನೋ ಇಲ್ಲ ಜಾತ್ರೆನೋ ಗೊತ್ತಾಗಲ್ಲ ಆ ರೋಡ್ನಲ್ಲಿ ಹೋದರೆ ಹೋಟೆಲ್ನ ಆಸುಪಾಸಿನಲ್ಲಿ ಟ್ರಾಫಿಕ್ ಜಾಮ್ ಫಿಕ್ಸ್ ಓರಿಯನ್ ಮಾಲ್ ಪಕ್ಕಕ್ಕೆ ಬರೋ ಹೊಸ ಬ್ರಾಂಚ್ನಲ್ಲಿ ಮೊದಲ ತಿಂಗಳಲ್ಲೇ ಸರಿಸುಮಾರು 3.5 crore ವ್ಯವಹಾರ ಆಗಿದೆಯಂತೆ ನೀವು ಎಲ್ಲಿಂದ ಬಂದಿದ್ದೀರಿ ಬ್ರಿಗೇಡ್ ಗ್ರೂಪ್ ಇಲ್ಲಿಂದ ಎಷ್ಟು ದೂರ ಇದೆ ಅದು ವಾಕಬಲ್ ಡಿಸ್ಟೆನ್ಸ್ ಓರೈನ್ ಮಾಲ್ ಬ್ರಿಗೇಡ್ ಗ್ರೂಪ್ ಬೈ ವಾಕಿಂಗ್ ಇದೆ ರಾಮೇಶ್ವರಂ ಕೆಫೆ ಯಾಕೆ ಪ್ರಿಫರ್ ಮಾಡ್ತಾ ಇದ್ದೀರಿ ನೀವು ನಿಯರ್ ಬೈ ಇದೆ ಬಟ್ ಅದಾದಮೇಲೆ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ಎಲ್ಲ ಸೌತ್ ಇಂಡಿಯನ್ಸ್ಗೆ ಫೇವ್ರೆಟ್ ಫುಡ್ ರಾಮೇಶ್ವರಂ ಅಲ್ಲಿ ಓಕೆ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ನನಗೆ ಇಲ್ಲಿ ಎಲ್ಲ ಥರನು ಇಷ್ಟ ಸ್ಪೆಷಲಿ ಇಲ್ಲಿ ನನ್ನ ಪುಳಿಯೋಗರೆ ಮತ್ತು ಇದು ಪುಡಿ ರೈಸ್ ದೋಸೆ ಇಡ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಇಲ್ಲಿನ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ ಕ್ವಾಂಟಿಟಿ ಕಮ್ಮಿ ಆದರೂ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪ್ರೈಸ್ ಆಲ್ಸೋ ರೀಸನಬಲ್ ಇಟ್ಸ್ ಬೆಸ್ಟ್ ಪ್ಲೇಸ್ ಓಕೆ ಮ್ಯಾಮ್ ಅದಕ್ಕಿಂತ ಹೆಚ್ಚಾಗಿ ಹೋಟೆಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನನಗೆ ಇಲ್ಲಿದ್ದು ಇರೋ ಐ ಮೀನ್ ದ ಡೆಕೋರೇಷನ್ ಆ್ಯಂಡ್ ದ ವೇ ದ ಕ್ಲೆನ್ಸಿನೆಸ್ ಆ್ಯಂಡ್ ದ ವೇ ದಿ ಮೇಂಟೈನ್ ಆ್ಯಂಡ್ ದ ಪ್ರೆಸೆಂಟೇಷನ್ ಸೊ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಸೋ ಅಟ್ರಾಕ್ಟಿವ್ ಆಲ್ಸೋ ಫುಡ್ ವೈಸ್ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಓವರಾಲ್ ಇಸ್ ಅ ಬೆಸ್ಟ್ ಯುನೋ ಹೋಟೆಲ್ ಬ್ಯಾಂಗ್ಳೂರಲ್ಲಿ ತುಂಬ ರೆಸ್ಟೋರೆಂಟ್ ಇದೆ ಸೊ ಇದನ್ನೇ ಪ್ರಿಫರ್ ಮಾಡ್ತಿದ್ದೀವಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ವಿ ಬಟ್ ಬಂದಿದ್ದೀವಿ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೀವೇನು ಆರ್ಡರ್ ಮಾಡಿದ್ದೀರಿ ಗೋಂಗೂರ ರೈಸು ಆಮೇಲೆ ಪುಳಿಯೋಗರೆ ಆರ್ಡರ್ ಮಾಡಿದ್ದೀವಿ ಗೋಂಗೂರ ರೈಸ್ ಅಂತೂ ಎಕ್ಸಲೆಂಟ್ ಆಗಿದೆ ಚೆನ್ನಾಗಿದೆ ನೆಕ್ಸ್ಟ್ ಅಕ್ಕಿ ರೊಟ್ಟಿನೂ ಇದೆ ಸೊ ಅದನ್ನು ನೋಡಿ ಓವರಾಲ್ ಕ್ವಾಲಿಟಿ ಹೇಗಿದೆ ಸರ್ ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ಸಫಿಷಿಯಂಟ್ ಇದೆ ಆಂಬಿಯನ್ಸೂ ನೀಟಾಗಿ ಇಟ್ಟಿದ್ದಾರೆ ವಾತಾವರಣದ ಬಗ್ಗೆ ಏನು ಹೇಳ್ತೀರಿ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಇದೊಂಥರ ಎಲ್ಲೋ ಒಂದಲ್ಲಿ ದೇವಸ್ಥಾನದಲ್ಲಿ ಬಂದಂಗೆ ಆಗಿದೆ ನಮ್ಗೆ ಆ ಥರ ಆಂಬಿಯನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಯೂಶ್ವಲಿ ಈ ಥರದ ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ನಾನು ನೋಡಿ ಸುಮಾರೊಂದು 15 years ಆಯ್ತು ನಾನು ಇದಕ್ಕೆ ಈ ಥರ ಆಂಬಿಯನ್ಸ್ ನಾನು ಎಲ್ಲೂ ನೋಡಿ ಎಷ್ಟು ದೂರ ಇದೆ ಇಲ್ಲಿಂದ ಪೀನಿಯಾ 6 kilometers ಅಲ್ಲಿಂದ ಬಂದಿದ್ದೀರಾ ಹೌದು ಓಕೆ ಒಬ್ಬರೇ ಬಂದಿದ್ದೀರಾ ಅಥವಾ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಎಲ್ಲ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಓಕೆ ನೀವು ಎಷ್ಟು ಟೈಮ್ ಇಂದ ಬರ್ತಿದ್ದೀರಿ ಈ ಕ್ಯಾಫೆಗೆ ಇಲ್ಲಿ ಎಷ್ಟು ಟೈಮ್ ಇಂದ ಈ ಕ್ಯಾಫೆಗೆ ಬರ್ತಾ ಇದ್ದೀರಿ ನಾನು ಸುಮಾರು ಟೈಮ್ ಬಂದಿದ್ದೀನಿ ಇಲ್ಲಿ ಹೇಗಿರುತ್ತೆ ಇಲ್ಲಿನ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿದೆ ಅದರಿಂದ ನಾನು ಅಲ್ಲಿಂದ ಇಷ್ಟು ದೂರ ಬರ್ತಿದ್ದೀವಿ ಟೇಸ್ಟ್ ಚೆನ್ನಾಗಿರುತ್ತೆ
ಫುಡ್ ಎಲ್ಲ ವೆರೈಟಿ ವೆರೈಟಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ ಇರುತ್ತೆ, ಅದರಿಂದ ಬರ್ತೀವಿ ಇಲ್ಲಿ. ಎಷ್ಟು ಥರದ ಫುಡ್ ಇದೆ ಇಲ್ಲಿ? ಇಲ್ಲಿ ಎಲ್ಲ ವೆರೈಟಿ ಇದೆ. ನಿಮ್ಮ ಫೇವರಿಟ್ ಯಾವುದು? ದೋಸೆ. ಇಲ್ಲಿದ್ದು ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಿ? ಕ್ವಾಲಿಟಿ ಬಗ್ಗೆ ಚೆನ್ನಾಗಿದೆ, ಅದರಿಂದ ನಮ್ಮ ಫ್ರೆಂಡ್ ಎಲ್ಲ ನಾವು ಇಲ್ಲಿ ಬರ್ತೀವಿ. ಎಲ್ಲ ರೆಸ್ಟೋರೆಂಟ್ಗಿಂತ ಇದು ಚೆನ್ನಾಗಿರುತ್ತೆ. ರಾಮೇಶ್ವರ ರೆಸ್ಟೋರೆಂಟ್ ಹುಡ್ಕೊಂಬರ್ತೀವಿ. ಇಲ್ಲಿ ಪ್ರತಿದಿನ ಸರಾಸರಿ 7500 ಬಿಲ್ಗಳನ್ನು ಜನರೇಟ್ ಮಾಡ್ತಾರೆ. ಪ್ರತಿದಿನ ಸರಿಸುಮಾರು 10 ಲಕ್ಷಕ್ಕೂ ಅಧಿಕ ವಹಿವಾಟು ನಡೆಯುತ್ತೆ. 350ಕ್ಕೂ ಅಧಿಕ ಸಿಬ್ಬಂದಿಗಳು ರಾಜಾಜಿನಗರದ ಒಂದೇ ಬ್ರಾಂಚ್ನಲ್ಲಿ 3 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ. ಸಿಬ್ಬಂದಿಗಳಿಗೆ ಉಳಿದುಕೊಳ್ಳೋಕ್ಕೂ ಪ್ರತ್ಯೇಕ ವ್ಯವಸ್ಥೆ ಕೂಡ ಇದೆ. ವಾರ್ಷಿಕ ಆದಾಯದಲ್ಲಿ ಉತ್ತಮ ಲಾಭವನ್ನು ಕೂಡ ರಾಮೇಶ್ವರಂ ಕೆಫೆ ಗಳಿಸ್ತಾ ಇದೆ. ಸುಮಾರು 70%ರಷ್ಟು ನಿವ್ವಳ ಲಾಭವನ್ನು ರಾಮೇಶ್ವರಂ ಕೆಫೆ ಪಡಿತಿದೆ. ಒಟ್ಟಿನಲ್ಲಿ ಶುಚಿ ಮತ್ತು ರುಚಿಯಾದ ಆಹಾರವನ್ನು ನೀಡೋದಷ್ಟೇ ಅಲ್ಲದೆ ಬಿಸ್ನೆಸ್ ವಿಚಾರದಲ್ಲೂ ರಾಮೇಶ್ವರಂ ಕೆಫೆ ದೇಶಾದ್ಯಂತ ಸಖತ್ ಸೌಂಡ್ ಮಾಡ್ತಿದೆ. ಕರ್ನಾಟಕ ಟಿವಿ, ಬೆಂಗಳೂರು.